ಡ್ರಗ್ ಮಾಫಿಯಾ ಇವತ್ತು ನೆನ್ನೆದಲ್ಲ, ಆಗಾಗ ನಿಯಂತ್ರಿಸುವ ಕೆಲಸ ನಡೀತಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬೇರು ಸಹಿತ ಕಿತ್ತಾಕುವ ಕೆಲಸ ಆಗಿಲ್ಲ. ಈಗ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ, 84ಕ್ಕೂ ಹೆಚ್ಚು ಜನರನ್ನು ವಿಚಾರಣೆಗಾಗಿ ಕರೆದೊಯ್ದು ಕೆಲವರನ್ನ ಮೇಲ್ನೋಟದ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದೆ, ಕೆಲವ್ರನ್ನ ಎನ್ಕ್ವೈರಿ ಮಾಡಿ ಬಿಡುವಂಥ ಕೆಲಸ ಮಾಡಿದೆ. ಇದರಿಂದಲೇ ಗೊತ್ತಾಗುತ್ತೆ ಸರ್ಕಾರ ರಾಜಿ ಮಾಡಿಕೊಂಡಿಲ್ಲ, ಗಂಭೀರವಾಗಿ ತೆಗೆದುಕೊಂಡಿದೆ. ಯಾವುದೇ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಯಾವ ಒತ್ತಡಗಳಿಗೂ ಮಣಿಯೋದಿಲ್ಲ, ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತೀವಿ ಮತ್ತು ಬೇರು ಸಹಿತ ಕಿತ್ತಾಕುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ, ಹೊರ ರಾಜ್ಯ ಮತ್ತು ಹೊರ ದೇಶಗಳವರೆಗಿನ ಸಂಪರ್ಕನೂ ಇದೆ. ಇನ್ನೂ ಮೇಲ್ನೋಟಕ್ಕೆ ಕಂಡು ಬರ್ತಿರೋದೇನು ಅಂತ ಹೇಳಿದ್ರೆ, ಇದು ಕೆಲವು ಕಡೆ ಭಯೋತ್ಪಾದಕರ ಜೊತೆಗೆ ತಳುಕಾಕಿದೆ, ಕೆಲವು ಕಡೆಗಳಲ್ಲಿ ರಾಜಕೀಯ ವ್ಯಕ್ತಿಗಳ ಜೊತೆಗೆ ತಳುಕು ಹಾಕ್ಕೊಂಡಿದೆ, ಕೆಲವು ಕಡೆಗಳಲ್ಲಿ ಸಿನಿಮಾ ನಟರುಗಳು ಸೆಲೆಬ್ರಿಟಿಗಳಿಗೆ ತಳಕ ಹಾಕ್ಕೊಂಡಿದೆ. ಯಾರೇ ಇದ್ದರೂ ಸರಿಯೇ, ಯುವ ಜನರನ್ನ ಈ ಪಿಡುಗಿನಿಂದ ಮುಕ್ತಗೊಳಿಸಬೇಕಾಗಿರೋಂಥ ಜವಾಬ್ದಾರಿ ಸರ್ಕಾರದ್ದಿದೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿಯೇ ತನಿಖೆ ತಂಡದ ಮೇಲೆ ಒತ್ತಡ ತರುವಂಥ, ಕೆಲವೊಮ್ಮೆ ವಿಷಯಾಂತರಗೊಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದರೆ ಸರ್ಕಾರ ಇದಕ್ಕೆ ಬಗ್ಗೋದಿಲ್ಲ.